ಫಾಸ್ಟಾಗಿ ಮಾತಾಡ್ತಾಯಿನಾ? ಏನು ತೊಂದರೆ ಇಲ್ಲ. ಅದು ಎಕ್ಸಾಂಪಲ್ ಸ್ವಲ್ಪ ಹಾರ್ಡ್ ಕೋರ್ ಆಗುತ್ತೆ ಅದು, ಅಗೇನ್ ಅದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಹೇಳೋಕ್ಕೆ. ಈಗ ವೈಲ್ಡ್ ಡಾಗ್ಸ್ ಅಂದರೆ ವಿ ಚೋಸ್ ಟು ಡೂ ಎ ಫಿಲಮ್ ಆನ್ ವೈಲ್ಡ್ ಡಾಗ್. ಯಾಕೆಂದರೆ ಅದಕ್ಕೆ 5-6 years ನಾವು ಅಲ್ಲಿ ಮೊದಮೊದಲೇ ಏರಿಯಲ್ಲಿ ಮಾಡ್ತಾಯಿದ್ವಿ. ಅಲ್ಲಿ ನಾವು ಬರ್ಡ್ ಫೋಟೋಗ್ರಾಫ್ ಮಾಡ್ಕೊಂಡು ಈ ಬೇರೆ ಬೇರೆಯವ್ರಿಗೆ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ಕೊಂಡು ಏನೋ ಮಾಡ್ತಾಯಿದ್ವಿ. ಸೊ ಯು ಆರ್ ಡೂಯಿಂಗ್ ಲಾಟ್ ಆಫ್ ಸ್ಟೋರೀಸ್ ಅಂಡ್ ಸೊ ವಿ ಫೌಂಡ್ ವೈಲ್ಡ್ ಡಾಗ್ ಸ್ಟೋರಿ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ಒಂದ್ಸತಿ ವೈಲ್ಡ್ ಡಾಗ್ ಫಾಲೋ ಮಾಡ್ತಾಯಿದ್ವಿ. ಅದಕ್ಕಿಂತ ಮುಂಚೆ ಒಂದ್ಸತಿ ನಾವು ನದಿಯಲ್ಲಿ ಬೆಳಗ್ಗೆ ಮುಖ ತೊಳ್ಕೊಳ್ಳೋದು ಆ ಥರ ಇತ್ತು ನಮ್ಮ ಲೈಫ್. ಅದಲ್ಲ ಅಲ್ಲಿ ಮಾಡ್ಬೇಕಾದ್ರೆ ಸಡನ್ಲಿ ಐ ಹರ್ಡ್ ಹೆವಿ ಬ್ರೀದಿಂಗ್ ಅಂತ ಅದು ಸೈಡ್. ವಿ ಆರ್ ಬ್ರಷಿಂಗ್ ಇನ್ ದ ಮಾರ್ನಿಂಗ್ ಎರ್ಲಿ ಮಾರ್ನಿಂಗ್, ಇಟ್ ಅದ್ ಅರೌಂಡ್ 6:15 ಇನ್ ದ ಮಾರ್ನಿಂಗ್ ಇನ್ ಬ್ರಷಿಂಗ್ ಇನ್ ಇಟ್ಸ್ ರೈಟ್ ಇನ್ ದ ಮಿಡ್ಲ್ ಆಫ್ ದ ಫಾರೆಸ್ಟ್. ಸೊ ಆ ಕಡೆ ಬಂದು ಹೆವಿ ಬ್ರೀದಿಂಗ್ ಕೇಳ್ತು. ದೆನ್ ವಿ ಸಾ ಜಸ್ಟ್ ದ ಆಂಟ್ಲರ್ಸ್ ಅಂಡ್ ಚೀತಲ್ ಸ್ಟ್ಯಾಗ್, ಒಂದು ದೊಡ್ಡ ಸ್ಟ್ಯಾಗ್ ಬಂದು ಹಿಂಗೆ ನಿಂತು ಈ ಕಡೆ ನಾವಿದ್ದೆಲ್ಲ ನೋಡ್ಬಿಟ್ಟು ಮತ್ತೆ ತಿರ್ಗಿ ಇನ್ನೊಂದು ಕಡೆ ತಿರ್ಕೊಂಡು ಹೋಗೋಯ್ತು. ವಿದಿನ್ ಅನದರ್ ಫ್ಯೂ ಸೆಕೆಂಡ್ ವಿ ಸಾ ಸಮ್ ರೆಡ್ ಬಾಲ್ ಆಫ್ ಫೈರ್ ಜಸ್ಟ್ ಜಂಪಿಂಗ್ ಥ್ರೂ ದ ಬುಷಸ್ ಅಂಡ್ ಇಟ್ ವಾಸ್ ಫ್ಯಾಸಿನೇಟಿಂಗ್ ಸೀನ್. ಅದೊಂಥರ ಮಿಸ್ಟ್ ಇತ್ತು, ಆ ಇಬ್ಬನಿ ಎಲ್ಲ ಕೂತಿತ್ತು. ಇಟ್ ವಾಸ್ ಸೋ ಬ್ಯೂಟಿಫುಲ್, ವಿ ಕ್ಯಾನ್ ನೆವರ್ ಫರ್ಗೆಟ್ ಇಟ್. ಬಟ್ ವಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ವಾಸ್ ಹ್ಯಾಪ್ನಿಂಗ್ ಆನ್ ದ ಅದರ್ ಸೈಡ್ ಆಫ್ ದ ರಿವರ್. ಸೊ ಸಡನ್ನಾಗಿ ದಟ್ 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 ಅಂತ ಸೌಂಡ್ ಬಂತು, ತಿರ್ಗಾ ಇವೆಲ್ಲ ಓಡಿದ ಸೌಂಡ್ ಬಂತು. ವಿ ವೇಗ್ಲಿ ಪುಟ್ ಟುಗೆದರ್ ದಟ್ ವೈಲ್ಡ್ ಡಾಗ್ಸ್ ಮಸ್ಟ್ ಬಿ ಚೇಸಿಂಗ್ ಚೀತಲ್ ಸ್ಟ್ಯಾಗ್. ನಾವು ಜಸ್ಟ್ ಮೇಲೆ ಬಂದ್ವಿ ವಾಪಸ್ಸು, ಅಲ್ಲೇ ಒಬ್ಬ ಫಾರೆಸ್ಟರ್ ಮನೆ ಇತ್ತು, ಈ ಕಡೆ ಟ್ರೈಬಲ್ ಹಾಡಿತ್ತು, ಅವರೆಲ್ಲ ಕತ್ತಿ ಬ್ಯಾಗೆಲ್ಲ ತೊಗೊಂಡು ಓಡ್ತಾಯಿದ್ರು. ಆ ಕಡೆಗೆ ಏನಾಯ್ತು ಅಂತ ಗೊತ್ತಾಗಿಲ್ಲ. ಫಾರೆಸ್ಟ್ ಇನ್ಕ್ಲೂಡಿಂಗ್ ಫೈರ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಹಿ ವಾಸ್ ವೆರಿ ವೆರಿ ಕ್ಲೋಸ್ ಟು ಅಸ್, ಅವರೇ ಎಲ್ಲ ನಮಗೆ ಅಕಾಮಿಡೇಟ್ ಎಲ್ಲ ಮಾಡ್ತಾರೆ. ಅವನು ಮಗಂಗೆ ಫೋನ್ ಮಾಡಿದೆ, ಹೇ ಅಂದ ಇದು ಬ್ಯಾಗ್ ಇಡ್ತು ಅಂತ. ಆ ಬ್ಯಾಗೆಲ್ಲ ತೊಗೊಂಡು ಎಲ್ಲಿಗೆ ಹೋಗ್ತಾಯಿದ್ದಾರೆ, ಮಾರ್ಕೆಟ್ಗೆ ಹೋದಂಗೆ ಇಷ್ಟೊಂದು ಬಿಸಿ ಅಂದರೆ ಏನು ಸರ್ ಏನು ನಡೀತಾ ಇದೆ ಅಂದರೆ, ಹೇ ನಿಂಗೆ ಕೇಳಿಸ್ಲಿಲ್ವಾ ವೈಲ್ಡ್ ಡಾಗ್ ಕಿಲ್ ಮಾಡ್ತು ಈಗ ಅಂತ. ಆ ಡೆತ್ ಕಾಲ್ ಆಫ್ ದ ಚಿತಲ್ ದೇ ಆಲ್ ಹರ್ಡ್ ಆ್ಯಂಡ್ ವಿ ವರ್ ನಾಟ್ ಸ್ಟಿಲ್ ಗುಡ್ ಟ್ಯೂನ್ಡ್ ಇನಫ್ ಟು ಹಿಯರ್ ದೋಸ್ ಕಾಲ್ಸ್. ಸೊ ವಿ ಹ್ಯಾಡ್ ಮಿಸ್ಡ್ ಇಟ್. ವಿ ಹ್ಯಾಡ್ ಆ್ಯಕ್ಚುಲಿ ಸೀನ್ ಬಟ್ ವಿ ಡಿಂಟ್ ನೋ ವಾಟ್ ವಾಸ್ ಹ್ಯಾಪ್ನಿಂಗ್ ಆ್ಯಂಡ್ ದೀಸ್ ಫೆಲೋಸ್ ಹ್ಯಾಡ್ ಜಸ್ಟ್ ಹರ್ಡ್ ದಟ್ ಕಾಲ್ ಆ್ಯಂಡ್ ದೇ ವರ್ ಆಲ್ ರನ್ನಿಂಗ್ ಫಾರ್ ದ ಮೀಟ್ ಟು ಸ್ಟೀಲ್ ದ ಮೀಟ್ ಫ್ರಮ್ ದ ವೈಲ್ಡ್ ಡಾಗ್ ಕಿಲ್. ಅದು ಎಲ್ಲ ಪುಟ್ ಟುಗೆದರ್ ಆಗೋಕ್ಕೆ ನಮಗೆ ಹೋಲ್ ಡೇ ಆಯಿತು. ಅಲ್ಲಿ ಹೋಗಿ ಸೈಂಟಿಸ್ಟ್ಗೆಲ್ಲ ಏನು ಮಾಡ್ತಿದ್ರು ಅವರು ಹಂಗೆ ಹಿಂಗೆ ಅಂತ ಅಂದರೆ, ಅವ್ರು ಹೋಗಿ ಜಿಂಕೆ ಮಾಂಸ ಕಿತ್ಕೊಳ್ಳೋದು. ನಾವೇನು ಮಾಡಿದ್ವಿ ಆ ಟೈಮಲ್ಲಿ ಒಳಗಡೆ ಓಡೋದ್ವಿ ಅವರಿಂದೇ. ಏನು ಮಾಡ್ದೆ, ಬೈ ದ ಟೈಮ್ ವಿ ರೀಚ್ ದ ದಡ್ ಆಲ್ ಎಲ್ಲ ಪಾಲಾಕೊಂಡವರು ಅವ್ರು ವಾಪಸ್ ಹೊರಟಿದ್ರು. ನಮ್ಗೆ ಏನಾಯ್ತು ಅಂತ ಗೊತ್ತಾಗಿಲ್ಲ. ಇಟ್ ಇಸ್ ನಾಟ್ ಈಸಿ ಟು ಫೈಂಡ್ ವೇರ್ ಇಟ್ ವಾಸ್. ಸೊ ವಿ ಟುಕ್ ಸಮ್ ಟೈಮ್ ಟು ಗೋ. ಬಟ್ ಇವರೆಲ್ಲ ಕರೆಕ್ಟಾಗಿ ಕಾಲ್ ಹಿಯರ್ ಕೇಳಿಸ್ಕೊಂಡಿದ್ರಲ್ಲ, ಕರೆಕ್ಟಾಗಿ ಅಲ್ಲಿಗೆ ಹೊರಟೋದ್ರು. ಸೊ ವಿ ಮಿಸ್ ದ ಥಿಂಗ್. ವಿ ಬೈ ದ ಟೈಮ್ ವಿ ವೆಂಟ್ ದೇರ್ ಇಟ್ ವಾಸ್ ಲೇಟ್. ವೆನ್ ವಿ ಸಾ ದ ವೈಲ್ಡ್ ಡಾಗ್ಸ್ ವರ್ ಕಮಿಂಗ್ ಬ್ಯಾಕ್ ಆ್ಯಂಡ್ ದೇ ಆಲ್ ಲುಕ್ಡ್ ಇಟ್ ಅಸ್ ಆ್ಯಂಡ್ ಒಂಥರ ವಿ ವರ್ ಬ್ಲಡಿ, ವಿ ಲುಕ್ ಸೋ ಸ್ಟುಪಿಡ್. ಈಗ ನಾವೇ ಕಳ್ಳರ ಥರ ಕಂಡ್ವಿ ಅವಕ್ಕೆ. ಬಟ್ ನಮಗೆ ರಿಯಲೈಸ್ ಆಗಿಲ್ಲ, ವಿ ಡಿಂಟ್ ನೋ ವಾಟ್ ವಾಸ್ ಹ್ಯಾಪ್ನಿಂಗ್. ಸೊ ದ್ಯಾಟ್ ಮೇಡ್ ಅಸ್ ಐ ಆಲ್ಮೋಸ್ಟ್ ಬಿಕಮ್ ದ ಲಾಯರ್ಸ್ ಆಫ್ ದ ವೈಲ್ಡ್ ಡಾಗ್ಸ್ ಫಾರ್ ದ ರೆಸ್ಟ್ ಆಫ್ ಅವರ್ ಲೈಫ್. ಲೈಕ್ ಸೊ ವಿ ಕುಡ್ ನಾಟ್ ರಿಯಲಿ ಡೈಜೆಸ್ಟ್ ದ್ಯಾಟ್. ಅದಾದಮೇಲೆ ವಿ ವೆಂಟ್ ಆ್ಯಂಡ್ ಡಿಸ್ಕಸ್ ವಿತ್ ದ ಸೈಂಟಿಸ್ಟ್, ದೆನ್ ವಿ ಪುಟ್ ಟುಗೆದರ್ ದ ಹೋಲ್ ಥಿಂಗ್ ಆ್ಯಂಡ್ ದೆನ್ ವಿ ನ್ಯೂ ದಟ್ ದ ವೈಲ್ಡ್ ಡಾಗ್ಸ್ ಹ್ಯಾಡ್ ಮೇಡ್ ಎ ಕಿಲ್ ಆ್ಯಂಡ್ ದಿಸ್ ಫೆಲೋಸ್ ಹ್ಯಾಡ್ ರಶ್ಡ್ ಆ್ಯಂಡ್ ಪ್ರಾಬ್ಲಿ ದೇ ವರ್ ವಿತ್ ಸ್ಮಾಲ್ ಪಪ್ಸ್ ವೈಲ್ಡ್ ಡಾಗ್ಸ್. ಸೊ ದೇ ಹ್ಯಾಡ್ ಗಾನ್ ಟು ಬ್ರಿಂಗ್ ಬ್ಯಾಕ್ ದ ಪಪ್ಸ್ ಬೈ ದ ಟೈಮ್ ದೇ ಬ್ರಾಟ್ ಬ್ಯಾಕ್ ಆ್ಯಂಡ್ ದೀಸ್ ಫೆಲೋಸ್ ಹ್ಯಾಡ್ ಎಲ್ಲ ಹರ್ಕೊಂಡು ತೊಗೊಂಡು ಹೊರಟೋಗಿದ್ರು ಒಬ್ಬೊಬ್ಬರು ಒಂದು ಪಾಲ್ ಹಾಕೊಂಡು. ಅವ್ರು ಬಂದು ನೋಡಿದ್ರು ನಥಿಂಗ್ ಆ್ಯಂಡ್ ವಿ ವರ್ ಸ್ಟ್ಯಾಂಡಿಂಗ್ ದೇರ್ ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಆಯಿತು ಟ್ರೇಲ್ ಬಿಹೈಂಡ್ ದ ವೈಲ್ಡ್ ಡಾಗ್ಸ್. ಸೊ ಇಟ್ ವಾಸ್ ಎ ಲಾಂಗ್ ಜರ್ನಿ ಮೇಡಮ್, ಇಟ್ ವಿಲ್ ಟೇಕ್ ಡೇಸ್ ಟು ಟೆಲ್. ಸೊ ಹಾಗೆ ಹೋಗ್ತಾ ವಿ ಫೌಂಡ್ ಔಟ್ ದಟ್ ದೀಸ್ ವೈಲ್ಡ್ ಡಾಗ್ಸ್ ವರ್ ಟ್ರೀಟೆಡ್ ಆಸ್ ವರ್ಮಿನ್ಸ್. ಒನ್ಸ್ ದ ಬ್ರಿಟಿಷ್ ಕೇಮ್ ಇಯರ್ ಆಫ್ಟರ್ ಸಮ್ ಟೈಮ್ ದೇ ಟುಕ್ ಟು ಹಂಟಿಂಗ್ ಆಸ್ ಅ ಸ್ಪೋರ್ಟ್. ಸೊ ದೆನ್ ಬಿಕಾಸ್ ದೀಸ್ ವೈಲ್ಡ್ ಡಾಗ್ಸ್ ಮೇಕ್ ದರ್ ಶಿಕಾರಿ ಅರ್ಲಿ ಮಾರ್ನಿಂಗ್ಸ್ ಆ್ಯಂಡ್ ಲೇಟ್ ಈವ್ನಿಂಗ್ಸ್, ದಟ್ ಇಸ್ ದ ಟೈಮ್ ಕೋಯಿನ್ಸೈಡಿಂಗ್ ವಿತ್ ದ ಹಂಟರ್ಸ್ ದ ಬ್ರಿಟಿಷ್ ಹಂಟರ್ಸ್. ಮೋಸ್ಟ್ ಆಫ್ ದಟ್ ಟೈಮ್ ದ ಲೆಪರ್ಡ್ಸ್ ಆ್ಯಂಡ್ ಟೈಗರ್ ಸ್ಪೆಷಲಿ ದೇ ವರ್ ಶಾರ್ಟ್, ದೇ ವರ್ ವೆರಿ ಶೈ ಅಂತ ಹೇಳಿ ದೇ ವರ್ ಡೂಯಿಂಗ್ ಆಲ್ ದೇರ್ ಹಂಟ್ಸ್ ಇನ್ ದ ನೈಟ್. ಸೊ ಕಮಿಂಗ್ ಅಕ್ರಾಸ್ ಟೈಗರ್ ಹಂಟಿಂಗ್ ಚೀಸ್ ಅಲ್ಲ ಸಮಥಿಂಗ್ ದಟ್ ವಾಸ್ ವೆರಿ ವೆರಿ ರೇರ್ ಎಟ್ ದಟ್ ಟೈಮ್.
But wild dogs, the hunters would once in a while see. So then these British thought that these wild dogs are eating away all the animals which they wanted to shoot and eat. So they did not realize. So then they ordered the killing of wild dogs. They announced bounty on wild dogs. So by 1970, even after independence, our managers were doing the same thing. They wanted the tiger population to go up, so they were killing the wild dogs. So they were giving bounty and they were almost pushed to the level of extinction. After almost 70s and 80s, people, all those areas, Ramnagara, Chantanpatna, Magadi and the professors, everywhere, people never saw wild dogs again. So they were pushed out of many areas and they were almost pushed to the level of extinction. But none of them realized that these wild dog and leopard or the tiger or the cheetah or the sambar, they have all evolved together. They are stuck with each other. They have no choice. They have to live like that. And they have, and we failed to recognize it. We just went for, you know, we started deciding who is important, who is not important. In the nature, everybody had evolved together and they were all important. In the ecosystem, you start cutting one wing here, one wing here, the web will become loose after some time and it will get swept away by the wind. That means the ecosystem will become very vulnerable when you start cutting the wings of it. So this, by the time people realized all this, it was already almost late and the wild dogs were almost finished. So this is a very heartening story which we wanted to tell. It is still in 90s, the managers did not like wild dogs. Even today, a lot of managers talk against wild dogs. But they did not realize that we have no right to talk against or for any animal, any species. They have all evolved together. If we don't understand the evolution, basic evolution, we have no right to be judgmental about any of these aspects. So it is very important for a tropical ecosystem in our area. Wild dog is a major predator and that is a very, very important animal. At the same time, it had a very tragic story. So we wanted to tell the story of wild dogs. Basically, we wanted to create love for the animal. See, when you tell a story, it doesn't need to be preaching. Now I am talking almost like a preacher. But you don't, when you, in the real world, you don't need to be a preacher when you say your story. You can just leave it open end. But the emotions you carry and the way you tell the story, you can create love for the animals. Thereby, you'll be doing your bit for the conservation or whatever you have believed in. But you don't need to preach. So basically, we wanted to create love for the animals. So we did one film, then we did another film, then we did a huge series on the wild dogs. Because we had by then specialized everywhere, whatever wild dogs, whoever talks about wild dog in the world of filming, would just contact us, would you like to do a film on this and things like that. So you reach a stage where people offer you stories, otherwise you have to go and pitch the stories and people will be looking around, not ready to listen to you. I think we should talk generally about documentary. If I start talking about wildlife, it's never ending. It's been our life, so we can just be talking. But if the boys are interested more about the documentaries and storytelling and then it's easier. Alala, madam, none. Don't mistake me, but if I start talking about wildlife, it will be too much in depth and it might not make sense to half of the people. But how do you capture what is required for capturing wildlife? Yeah, generally people say that you need a lot of patience and things like that. More than anything, you need a lot of passion, extreme passion. And you need to really understand the subject really well. Like when you... Can I talk about wild dogs for another few minutes? Yes. Is it okay? Yes. No, just tell me straight on the face that you are a wild dog is enough. We can talk about documentary, we talk about journalism, whatever you want. But if I start talking about wild dogs, you know we have spent half of our life behind wild dogs. So just go on talking anything.
So when you start working on wild dogs, first thing is you identify a pack in some area where it is comfortable for you to approach, where it's very difficult to get the permission also. But by then we had our own reputation where it was not very difficult for us to get the permission to work. Now it is extremely difficult for the youngsters to get the permission itself, leave alone making a film, get the permission to work itself is difficult. So we selected one place and then started, we wanted to identify few packs and just study them for a year and then see what happens. At that time still, people were poisoning wild dogs. In the borders, they were poisoning wild dogs. If they're catching any calves or goats or something like that, it is a culture. I don't know what nonsense I'm talking. It is not genetic or it is not nature, it is culture. They learn from one another. Like if one animal start killing a calf, the whole pack will pick it up like this. So that will become a culture. So in turn, they will get poisoned by the people. So a lot of deaths were happening. Their dens were being destroyed. All those things were happening. So they were very, very shy. So we started to see one pack where we had selected the area we had selected, one pack. That too from a long distance, like 100 meters or so, with only binocular we had done. Almost 6 months later, we started. They would allow us to around 60, 70 meters. And then all the wild dogs look familiar, same, exactly same, there is no difference. If you don't differentiate between the animals and if you don't make the viewer differentiate between you and him, then I can't tell your story. I need to make you three familiar before telling your story. So we had to that is the big hurdle. So first we had to identify the animals. They were all exactly similar. And then make the camera do the other work of making the audience appreciate that there are different animals. Otherwise, they all look alike. So you can't tell a story. For any intimate story, you need to know the animal individually. Then you start seeing the characters evolving. Then you start tell the story and let the leash out in such a way the story will be evolving in different shapes and you let the story evolve. Certain time the story will come back and narrative thread will join back, but sometimes they don't and you just eliminate it at the end in the post, but you let the stories develop. So that is an uncontrolled documentary style of making. But when you know exactly what you're doing, you've seen them many, many times, and then if you've seen one particular behavior again, and if you miss shooting, then you know exactly in what season, in which situation this behavior might repeat. And that will take many, many years for you to judge. And you can't hire a cameraman and ask him to do it. You yourself have to do everything. And